ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆಶಿತಾ ಸಂತೋಷ್. ಗೃಹಲಕ್ಷ್ಮಿ ಯೋಜನಾ 11ನೇ ಕಂತು ಹಾಗೂ 12ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಒಂದು ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. 11ನೇ ಕಂತು 12ನೇ ಕಂತು ಬಿಡುಗಡೆ ಆಗಿದೆಯೋ ಇಲ್ವೋ, ಆಗಿದ್ದರೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವೀಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 11ನೇ ಕಂತು ಹಾಗೂ 12ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ, ಇನ್ನೂ ಕೂಡ ಬಂದಿಲ್ಲ, ಇದು ಫೇಕ್ ನ್ಯೂಸು, ನೀವು ಬರುತ್ತೆ ಅಂತ ಹೇಳಿದ್ದೀರಾ, ಬಿಡುಗಡೆ ಆಗಿಲ್ಲ, ಸರ್ಕಾರದ ಬಳಿ ದುಡ್ಡಿಲ್ಲ, ಕೊಡೋದಿಲ್ಲ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಯಾವಾಗ ಬರುತ್ತೆ ನಾವು ಕಾಯ್ತಾನೆ ಇದ್ದೀವಿ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು, ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ, ಇನ್ನೊಂದು ಎರಡು ದಿನದಲ್ಲಿ ಒಂದೊಂದು ವಾರದಲ್ಲಿ ನಾವು ಎಲ್ಲ ಫಲಾನುಭವಿಗಳಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. 11ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ, 12ನೇ ಕಂತಿನ ಹಣನ ನಾವಿದು 11ನೇ ಕಂತು ಕ್ಲಿಯರ್ ಮಾಡಿ 12ನೇ ಕಂತಿನ ಕೂಡ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಇದೇ ತಿಂಗಳಲ್ಲಿ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಬಂದಿಲ್ಲದೆ ಇರೋದಕ್ಕೆ ಈಗ ನ್ಯೂಸ್ ಚಾನಲ್ ಅವರು ಕೂಡ ಕೆಲವೊಂದಿಷ್ಟು ಮಹಿಳೆಯರ ಹತ್ರ ಕೂಡ ಕೇಳಿದ್ದಾರೆ, ಹಾಗೆ CM ಸಿದ್ದರಾಮಯ್ಯ ಸರ್ ಆಗಲಿ, DK ಶಿವಕುಮಾರ್ ಸರ್ ಆಗಲಿ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರನೂ ಕೂಡ ಕೇಳಿದ್ದಾರೆ, ಯಾಕೆ ಹಣ ಹಾಕ್ತಾ ಇಲ್ಲ, ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಇಲ್ಲಿ ಜನಗಳು ಕೂಡ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲೆಕ್ಷನ್ ಆದಾಗಿಂದನೂ ಕೂಡ ನಮಗೆ ಹಣನ ಹಾಕೇ ಇಲ್ಲ ಇವರು, ಬರೀ ಹಾಕ್ತೀವಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಹಾಕಿಲ್ಲ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನಮಗೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು, ನಾವು ಇದರಿಂದ ಮೆಡಿಷನ್ ತೊಗೋತಿದ್ವಿ, ಮನೆ ರೇಷನ್ ತೊಗೋತಿದ್ವಿ, ಮನೆಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಈ ರೀತಿಯಾಗಿ ತುಂಬ ಜನ ಪಾಸಿಟಿವ್ ಆಗಿ ತಿಳಿಸಿದ್ದಾರೆ. ಇವಾಗ 11ನೇ ಕಂತು 12ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೊಸದಾಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಇವಾಗ ತಿಳಿಸ್ತೀವಿ ನೋಡಿ. ಇಲ್ಲಿ 11ನೇ ಕಂತು 12ನೇ ಕಂತನ್ನು ಬಿಡುಗಡೆ ಮಾಡಿದ್ದೀವಿ, ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ, ಆಲ್ರೆಡಿ ಸ್ವಲ್ಪ ಜನನೂ ಕೂಡ ಪಡ್ಕೊಂಡಿದ್ದಾರೆ. ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತಂದರೆ, ಇವಾಗ ಎಲ್ಲ ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡ್ತಾ ಇದ್ದೀವಿ, ಮರುಪರಿಶೀಲನೆ ಮಾಡಿ ಮಾಡಿ ಆ ತಕ್ಷಣವೇ ನಾವು ಅಲ್ಲೇ ಹಾಕ್ತಾ ಇದ್ದೀವಿ ಹಣನ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಂದರೆ ಇವಾಗ ನಿಮ್ಮದು ಅಪ್ಲಿಕೇಶನ್ನ ವೆರಿಫಿಕೇಶನ್ ಮಾಡ್ತಾರೆ, ಅಲ್ಲಿ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ, ಇವಾಗ ಕೆಲವೊಂದಿಷ್ಟು ಮಾನದಂಡಗಳನ್ನ ಹೇಳಿದ್ರಲ್ವಾ, ಅದಕ್ಕೆಲ್ಲ ನೀವು ಅರ್ಹರಿದ್ದೀರಾ, ಎಲಿಜಿಬಲ್ ಇದ್ದೀರಾ ಅಂತಂದರೆ ಆ ತಕ್ಷಣವೇ ಅಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಕೆಲವೊಬ್ಬರಿಗೆ 4,000 ಕೂಡ ಬರ್ತಾ ಇದೆ, ಕೆಲವರಿಗೆ 2,000 ಕೂಡ ಬರ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ವೆರಿಫಿಕೇಶನ್ ನಡೀತಾ ಇದೆ, ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಇವಾಗ ಪ್ರತಿಯೊಬ್ಬರದ್ದು ಕೂಡ ಅಪ್ಲಿಕೇಶನ್ ಎಲ್ಲ ಕೂಡ ವೆರಿಫಿಕೇಷನ್ ಆಗುತ್ತೆ, ವೆರಿಫಿಕೇಷನ್ ಆಗಿ ನಿಮಗೆ 11ನೇ ಕಂತು 12ನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಆದರೂ ಬರುತ್ತೆ, ಅಥವಾ ಫಸ್ಟ್ 11ನೇ ಕಂತು ಬಂದು ಇನ್ನೊಂದು 2-3 ದಿನ ಆದಮೇಲೆ 12ನೇ ಕಂತು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ. ಅಂದರೆ ಫೈನಲ್ ಆಗಿ ಹೇಳೋದಾದರೆ ಬಿಡುಗಡೆ ಆಗಿದೆ, 11ನೇ ಕಂತು ಬಿಡುಗಡೆ ಆಗಿದೆ, 12ನೇ ಕಂತು ಕೂಡ ಬಿಡುಗಡೆ ಆಗಿದೆ. ನಿಮ್ಮ ಅಪ್ಲಿಕೇಶನ್ ಇವಾಗ ವೆರಿಫಿಕೇಷನ್ ಆಗ್ತಾ ಇರೋದ್ರಿಂದ ಬೇಗ ವೆರಿಫಿಕೇಷನ್ ಆದರೆ ಬೇಗ ಹಾಕ್ತಾರೆ, ತುಂಬ ಲೇಟ್ ಆಯಿತು ವೆರಿಫಿಕೇಷನ್ ಮಾಡೋದಂದರೆ ಲೇಟು ಕೂಡ ಆಗ್ಬೋದು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ನಾವು ಇದೇ ತಿಂಗಳು 25ನೇ ತಾರೀಕಷ್ಟರಲ್ಲಿ ತುಂಬ ಬೇಗ ಪ್ರೋಸೆಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ಬೇಗ ಮುಗಿಸಿ ನಾವು ಎಲ್ಲ ಫಲಾನುಭವಿಗಳಿಗೂ ಕೂಡ ಹಾಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಟ್ರೈ ಮಾಡ್ತೀವಿ ಅಂತಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಂದರೆ ಇವಾಗ ಇಲ್ಲಿ 178,000 ಅರ್ಜಿಗಳು ರಿಜೆಕ್ಟ್ ಆಗ್ತವೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಅಂತಂದರೆ ಅವರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇರೋದು, ಮತ್ತು ಫೇಕ್ BPL ಕಾರ್ಡ್ನ ಮಾಡಿಸ್ಕೊಂಡಿರೋದು, ಈ ರೀತಿಯಾಗಿ ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಕೂಡ ಅರ್ಜಿಗಳು ವೆರಿಫಿಕೇಷನ್ ಆಗ್ತಾ ಇದೆ, ಅವ್ರದ್ದೆಲ್ಲ ಕೂಡ ಇಲ್ಲಿ ರಿಜೆಕ್ಟ್ ಆಗುತ್ತೆ. ಇನ್ನು ಉಳಿದಂಥವ್ರದ್ದು ಏನಿದೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಮಾತ್ರ ಹಣ ಸಿಗೋದು ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫೈನಲಾಗಿ ಹೇಳೋದಾದರೆ ಇಂಥ ದಿನವೇ ಬರುತ್ತೆ ಅಂತ ನಿಮಗೆ ಹೇಳೋಕ್ಕಾಗಲ್ಲ, ನಿಮ್ಮ ಅರ್ಜಿ ಯಾವತ್ತು ವೆರಿಫಿಕೇಷನ್ ಆಗುತ್ತೆ, ಯಾವಾಗುತ್ತೆ ಅದಾದ ನಂತರ ನಿಮಗೆ ಹಣ ಬರುತ್ತೆ, ಅಥವಾ ಏನಾದರೂ ನಿಮ್ದು ಏನಾದರೂ ಪೆಂಡಿಂಗ್ ಇದೆ ಅಂತಂದರೆ ಹಣ ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಜೊತೆಗೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಇರೋದೆಲ್ಲ ಚೆಕ್ ಮಾಡ್ತಾ ಇದ್ದಾರಲ್ವಾ, ಇಲ್ಲಿ ಜಾಸ್ತಿ ಜನದ್ದು ಕೂಡ ಟ್ಯಾಕ್ಸ್ ಪೇಯರ್ ಇಲ್ಲ ಅಂದರೆ ಅವ್ರದ್ದು ಟ್ಯಾಕ್ಸ್ ಪೇಯರ್ ಅಂತಲೇ ಶೋ ಆಗ್ತಿದೆ ಅಂತೆ. ಅಂಥವ್ರೆಲ್ಲರೂ ಕೂಡ ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನೀವು ಒಂದು ಲೆಟರಲ್ಲಿ ಬರೆದು ನಮಗೆ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮ್ಗೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತೇಳ್ಬಿಟ್ಟು ಒಂದು ಲೆಟರಲ್ಲಿ ಬರೆದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಲುಪಿಸ್ಬೇಕು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫೈನಲ್ ಆಗಿ 11-12ನೇ ಕಂತಿನ ಎರಡೂ ಕಂತು ಕೂಡ ಬಿಡುಗಡೆ ಆಗುತ್ತೆ, ಆಗಿದೆ, ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೈಓಪ್ ಈ ತಿಂಗಳಲ್ಲಿ ಎಂಡ್ ಅಷ್ಟರಲ್ಲಿ ಕೂಡ ಬರ್ಬೋದು, ನಿಮ್ಮ ಅರ್ಜಿ ವೆರಿಫಿಕೇಷನ್ ಆದ ನಂತರನೇ ಬರೋದು. ಇವತ್ತಿನ ಮಾಹಿತಿ ಕ್ಲಿಯರಾಗಿ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.